ಆಧಾರ್ಗೆ ಮತದಾರರ ಚೀಟಿ ಜೋಡಣೆ. ರಾಜ್ಯಕ್ಕೆ ಕಾಗವಾಡ್ ಮೂರನೇ ಸ್ಥಾನ. ಸರ್ಕಾರದ ಆದೇಶದಂತೆ ಕಾಗವಾಡ್ ತಾಲೂಕಿನಲ್ಲಿ ಶೇಕಡಾ 90.22% ಸಾರ್ವಜನಿಕರ ಆಧಾರ್ ಕಾರ್ಡ್ಗಳನ್ನು ಮತದಾರರ ಗುರುತಿನ ಚೀಟಿಗೆ ಲಿಂಕ್ ಮಾಡಲಾಗಿದೆ. ಇದರಿಂದಾಗಿ ಕಾಗವಾಡ್ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಹಾಗೂ ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಶೇಕಡಾ 100%  ಮತದಾರರ ಚೀಟಿಗೆ ಆಧಾರ್ ಲಿಂಕ್ ಮಾಡಲಾಗುವುದು ಎಂದು ತಹಶೀಲ್ದಾರರಾದ ರಾಜೇಶ್ ಬುರ್ಲಿ ತಿಳಿಸಿದರು. ಅವರು ಕಾಗವಾಡ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಗವಾಡ ಮತಕ್ಷೇತ್ರದ 231 ಮತಗಟ್ಟೆಗಳಲ್ಲಿ ಬಿಎಲ್ಒಗಳು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಶಾಲಾ ಶಿಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮನೆ ಮನೆಗೆ ತೆರಳಿ ಆಧಾರ್ ಲಿಂಕ್ ಮಾಡುವುದನ್ನು ಪರಿಶೀಲಿಸಿ ಮತ್ತು ಸಾರ್ವಜನಿಕರಿಗೆ ಆಧಾರ್ ಲಿಂಕ್ ಮಾಡುವಂತೆ ಮನವೊಲಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಆಧಾರ್ ಲಿಂಕ್ ಮಾಡಲಾಗುವುದು. ಈ ಮೂಲಕ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಗಳಿಸುವತ್ತ ಹೆಜ್ಜೆಗಳನ್ನು ನಮ್ಮ ತಾಲೂಕಿನ ಬಿಎಲ್ಒ ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಯಶಸ್ವಿಯಾಗಲಿದ್ದಾರೆ ಎಂದು ಹೇಳಿದರು. ಈ ಕುರಿತಂತೆ ಆಯಾ ವಾರ್ಡ್ಗಳಲ್ಲಿ ಡಂಗುರ ಸಾರಲಾಗಿದೆ. ಅಲ್ಲದೆ ಜಾಗೃತಿ ಜಾಥಾ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕಣಾಳರ ವರದಿ. ಕಾಗವಾಡ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಮಾನ್ಯ ಆಯೋಗದ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಪ್ರಕಾರ ನಾವೇನು ಆಧಾರ್ ಕಾರ್ಡ್ ಮತದಾರ ಪಟ್ಟಿಗೆ ಜೋಡಣೆ ಕಾರ್ಯ ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮ ತಾಲೂಕಿನಲ್ಲಿ 231 ಮತಗಟ್ಟೆಗಳು, ಸುಮಾರು 193,196 ಮತದಾರನ ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ 231 ಮತಗಟ್ಟೆಗಳಿಗೆ ನಾವು ಈಗಾಗಲೇ ನಮ್ಮ ಅಂಗನವಾಡಿ ಟೀಚರ್ ಇರ್ಬೋದು, ಶಾಲಾ ಶಿಕ್ಷಕರಿರ್ಬೋದು, ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡಂಥ ಒಂದು ಟೀಮನ್ನು ಮಾಡಿ ಪ್ರತಿಯೊಂದು ಮನೆ ಮನೆಗೆ ತೆರಳಿ ಆಧಾರ್ ಕಾರ್ಡ್ ಜೋಡಣೆ ಕಾರ್ಯ ನಾವು ಈಗಾಗಲೇ ಅತ್ಯಂತ ಯಶಸ್ವಿ ರೀತಿಯಿಂದ ಮಾಡ್ತಾ ಇದ್ದೀವಿ. ಈಗಾಗಲೇ 174,318 ಮತದಾರರಿಗೆ ಈಗಾಗಲೇ ಆಧಾರ್ ಜೋಡಣೆ ಮಾಡಿ 90.22% ನಾವು ಈಗಾಗಲೇ ರೀಚ್ ಆಗಿದ್ದೀವಿ. ಇನ್ನೂ ಸಾಕಷ್ಟು ಜನ ಏನಾಗಿದೆ ಅಂತಂದ್ರೆ ದುಡಿಲಿಕ್ಕೆ ಹೋಗಿರ್ತಕ್ಕಂಥ ಜನ ಇರ್ಬೋದು ಅಥವಾ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿರ್ತಕ್ಕಂಥ ಜನ ಉಳಿದಿದ್ದಾರೆ. ಅಂಥವ್ರಿಗೂ ಕೂಡ ನಾವು ಕನ್ವಿನ್ಸ್ ಮಾಡಿ ಆಧಾರ್ ಲಿಂಕ್ ಮಾಡಲಿಕ್ಕೆ ನಾವು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಮತ್ತು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಕೂಡ, ಇದು ಸ್ವಯಂ ಪ್ರೇರಿತವಾಗಿರೋದ್ರಿಂದ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರನೂ ಕೂಡ ನಾವು ಎಂಟ್ರಿ ಮಾಡಲಿಕ್ಕೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ದೇಶನ ಕೂಡ ಕೊಟ್ಟಿದ್ದೀವಿ. ಆ ರೀತಿ ಜನರಿಗೆ ಟಾಮ್ಟಾಮ್ ಮುಖಾಂತರ ಮತ್ತು ಅನೇಕ ಪ್ರಚಾರಗಳ ಮುಖಾಂತರ ಈಗಾಗಲೇ ನಾವು ಅವ್ರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಆಧಾರ್ ಜೋಡಣೆ ಮಾಡಿರೋದ್ರಿಂದ ನಾವು ಬೆಳಗಾವಿ ಜಿಲ್ಲೆಗೆ 1ನೇ ಸ್ಥಾನದಲ್ಲಿದ್ದೀವಿ. ಕರ್ನಾಟಕ ರಾಜ್ಯದಾದ್ಯಂತ ನಡೀತಾ ಇರತಕ್ಕಂಥ ಒಟ್ಟು 224 ಮತಕ್ಷೇತ್ರಗಳಲ್ಲಿ ನಾವು ಏನು ಒಂದು 90.22 ಇವತ್ತು ಏನು ಮಾಡಿದ್ದೀವಿ, ಇದು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ನಾವು ಆಧಾರ್ ಎಂಟ್ರಿ ಮಾಡಿ 3ನೇ ಸ್ಥಾನದಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹರ್ಷ ಆಗ್ತದೆ. ಈ ಸಂದರ್ಭದಲ್ಲಿ ನನ್ನ ಮತಗಟ್ಟೆ ಮಟ್ಟದ ಅಧಿಕಾರಿ ಅಂತ ಏನು ನಮ್ಮ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಉದಾಹರಣೆಗಾಗಿ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು, ನಮ್ಮ ಗ್ರಾಮ ಲೆಕ್ಕಾಧಿಕಾರರು, ಶಾಲಾ ಶಿಕ್ಷಕರು, ಅವರಿಗೆ ತಾಲೂಕಾಡತ್ವವಾಗಿ ಹುಟ್ಟುಪೂರ್ವ ಅಂತ ಧನ್ಯವಾದಗಳನ್ನು ಅರ್ಪಿಸಿ, ಇನ್ನುಳಿದಂಥವು ಕೂಡ ಒಂದು ವಾರದಲ್ಲಿ ಅವು ಕೂಡ ಎಂಟ್ರಿ ಮಾಡಬೇಕು ಅಂತ ನಾನು ಈ ಮೂಲಕ ತಿಳಿದು ಕೊಡ್ತೀನಿ. ಮತ್ತು ಸಾರ್ವಜನಿಕರಿಗೂ ಕೂಡ ಈ ವಿಷಯದಲ್ಲಿ ನಾವು ತಿಳುವಳಿಕೆ ಕೊಡೋದೇನೆಂದರೆ, ನೀವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಧಾರ್ ಜೋಡಣೆ ಮಾಡಿ ಈ ಕಾಗವಾಡ ಮತಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲು ನಾನು ವಿನಂತಿಸ್ಕೋತೀನಿ.